ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆ ಕಾಲೇಜಸ್ ಯಾವಾಗ ಶುರು ಆಗುತ್ತೆ, ಡೇಟ್ ಲೇಟ್ ಆಗುತ್ತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಿ ಇ ಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಕಾಲೇಜಿಗೆ ಹೋಗೋದಕ್ಕೆ. ಬಟ್ ನಿಮಗೆ ಆ್ಯಸ್ ಫರ್ ಶೆಡ್ಯೂಲ್ ನಿಮಗೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ ನಂತರ ನಿಮಗೆ ಕ್ಲಾಸನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಸದ್ಯದ ಮಟ್ಟಿಗೆ ನಿಮಗೆ ಗೊತ್ತಿರೋ ಹಾಗೆ AICTE ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಸೆಪ್ಟೆಂಬರ್ 15 ನಿಮಗೆ ಕಾಲೇಜಸ್ನ ಶುರು ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ AICTE ಅಂತ ಕರೀತಾರೆ ಅವರು, ಆಲ್ ಓವರ್ ಇಂಡಿಯಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಅದಕ್ಕೂ ಇದಕ್ಕೂ ಸ್ಟೇಟ್ಗೂ ಬೇರೆ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಸ್ಟೇಟ್ ಬೋರ್ಡ್ ಅವರು ಟೈಮ್ಗೆ ತಕ್ಕಂತೆ, ಮೀನ್ಸ್ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದ ಮೇಲೆ ಟೈಮ್ಗೆ ತಕ್ಕಂತೆ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರೋದು ಸೆಪ್ಟೆಂಬರ್ 15, ಮೇ ಬಿ 15 ಅಂದರೆ 15 ದಿನದಿಂದ 20 ದಿನ, 1 ಮಂತ್ವರೆಗೂ ಟೈಮ್ ಆಗ್ಬೋದು. ಇನ್ ಕೇಸ್ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಬೇಗ ಮುಗಿದ್ರೆ ನಿಮಗೆ ಆ್ಯಸ್ ಪರ್ ಶೆಡ್ಯೂಲ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನಿಮಗೆ ಕ್ಲಾಸಸ್ ಶುರು ಆಗುತ್ತೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕ್ಲಾಸಸ್ ಇರುತ್ತೆ. ಅರೌಂಡ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಅಕ್ಟೋಬರ್ 1 ಅರೌಂಡ್ ನಿಮಗೆ ಮೈನ್ ಆಗಿ ಕ್ಲಾಸಸ್ನ ಕಮನ್ಸ್ ಮಾಡ್ಬೋದು. ಸ್ಟಾರ್ಟಿಂಗ್ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸು, ಇಂಡಕ್ಷನ್ ಕ್ಲಾಸಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ನೀವು ಮನಸ್ಸು ನಿಮಗೆ ಕಾಲೇಜಿಗೆ ಅದಾಗ ಗೊತ್ತಾಗುತ್ತೆ. ಅದರದ್ದು ನಿಮಗೆ ಮೇನ್ ಆಗಿ ರೆಗ್ಯುಲರ್ ಆಗಿ ಸಿಲೆಬಸ್ ಪ್ರಕಾರ ಕ್ಲಾಸಸ್ ಶುರು ಆಗೋದು ಮೇ ಬಿ ಅಕ್ಟೋಬರ್ 1 ಅಂತ ಒಂದು ಪ್ರೆಡಿಕ್ಷನ್ ಇದೆ. ಬಟ್ ಖಾಸಗಿ ಕಾಲೇಜುಗಳಲ್ಲಿ, ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಬೇಗ ಅನೌನ್ಸ್ಮೆಂಟ್ ಕೂಡ ಮಾಡ್ಬೋದು.